ಖುಷಿಯಾಗಿದ್ದಾಗ ದೇವರು ಮೈ ಮರೆತು ಎಂತೆಂತವರನ್ನ ಸೃಷ್ಟಿ ಮಾಡಿಬಿಡ್ತಾನೆ. ಕೋಪ ಬಂದಾಗ ಮಾತ್ರ ನನ್ನಂತವನ್ನ ಸೃಷ್ಟಿ ಮಾಡ್ತಾನೆ. ಈ ಜಗತ್ತಲ್ಲಿ ಗಂಟೆಗೊಂದು ಸಾವಿರ ಜನ ಹುಟ್ಟುತ್ತಾರೆ, ಗಂಟೆಗೊಂದು ಸಾವಿರ ಜನ ಸಾಯ್ತಾರೆ. ಆದರೆ ಒಳ್ಳೆ ಕೆಲಸ ಮಾಡಿದವರು ಸದಾ ಜೀವಂತವಾಗಿರ್ತಾರೆ. ಗಿರಿ ಮಾಡೋರ್ ಮುಂದೆ ಗಾಂಧಿಗಿರಿ ಕೆಲಸಕ್ಕೆ ಬರಲ್ಲ, ಬಚ್ಚನ್ ಗಿರಿನೇ ತೋರಿಸ್ಬೇಕು. ಏನೋ ಮಚ್ಚ, ಏನೋ ದಬ್ಬಾಕೊಂಡಿದ್ಯಾ? ತೊಡೋ, ಇನ್ನೂ ಟೈಮ್ ಆಗಿಲ್ಲ, ಆಡಿಷನ್ಸ್ ಇದೆ. ತೊಡೋ, ಅದು ಯಾಕೋ ಆಡಿಷನ್ಸ್ ಹೋಗ್ಬೇಕು ಅಂತ್ಯಾ? ಆಡಿಷನ್ ಇವತ್ ಯಾವ ಆಡಿಷನ್? ನಿಮ್ ಬಾಸ್ ಅಂತ್ಯಾ ಅವ್ರ ಫಿಲಂ ಆಡಿಷನ್ ಹೋಗ್ತಿರ್ತ್ಯಾ? ಎತ್ತಾಳ ಬೇಗ ಬ್ರೋ, ಇವತ್ತೇ ಅಲ್ವಾ? ಹೌದಪ್ಪ, ಇವತ್ತೇ. ಹೌದಲ್ವಾ, ನಮ್ ಬಾಸ್ ಇವತ್ತು ಆಡಿಷನ್. ಪಾ ತಂದೆ ಕಪ್ಪಡಪ್ಪ, ನಮ್ ಬಾಸು ಇವರೇ. ನಮ್ ಬಾಸು ಬಸ್ ನೀವೇನೋ ಮೋಸ್ಟ್ ಡಿಸೈರಬಲ್ ಮ್ಯಾನ್ 2015 ಆಗೋದ್ರಿ. ನಮ್ ಕತೆ ಏನೋ ನೋಡ್ರಿ, ನಿಮ್ ಫಿಲಂ ಆಡಿಷನ್ಗೆ ಬರ್ತಾ ಇರೋದು. ದಯವಿಟ್ಟು ನಮ್ಮನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, ಪ್ಲೀಸ್. Hey yo my people, just guess who's back. ಚಾ, ಚೆನ್ನಾಗಿದ್ದೀನಾ? ಆಯ್ತು ಬರಪ್ಪ, ಹೋಣ. ಸೆಲೆಕ್ಟ್ ಆಗ್ತೀನಾ ಇಲ್ಲ ಹೇಳ್ಬೇಕಪ್ಪ ನೀನು. ಅಯ್ಯೋ ಆಗ್ತೀಯ, ಬರೋಣ. They call him Ranna, he is such a na, no one to match him. Yo, 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 he is the Ranna. ಟೇಕ್ ಮಾಡಿ ಸರ್. ಉಚ್ಚ ಫಿಲಂ ಡೈಲಾಗ್, ಕೈಯಲ್ಲಿ ಸಿಗರೇಟ್ ಇದೆ ಅಂತ ಅನ್ಕೊಳ್ಳೋಣ. ಓಯ್ ಬಾ, ಏನ್ ನಿನ್ನ ಹೆಸರು? ಅಭಿಷ್ಟ ಶೋಭಿತ ಪ್ರಸನ್ನಾಕ್ಷಿ. ಹಂಗಂದ್ರೆ ಅದ್ ನನ್ನ ಹೆಸರು. ಅದು ಗೊತ್ತು, ಹಂಗಂದ್ರೆ ಏನು ಅಂತ ಕೇಳಿದ್ದು. ಅದು ನಮ್ಮ ಅಪ್ಪ ಅಮ್ಮ ಇಟ್ಟಿದ್ದು, ನಂಗೆ ಗೊತ್ತಿಲ್ಲ. ಸರಿ, ಆ ಹೆಸ್ರಿಗೆ ಅರ್ಥ ಏನು ಅಂತ ತಿಳ್ಕೊಂಬ. ಏನಿದೆ ಡಬ್ಬಿಲಿ? ಹೊಟ್ಟೆಗಿಟ್ಟೆ ಅಲ್ವಾ? ಅಯ್ಯಯ್ಯೋ ಶಿವ ಶಿವ, ಬೆಲ್ಟಾ? ಸರಿ ಕೊಡು. ಸರಿ, ಅವಿಷ್ಟ ಶೋಭಿತ ಪ್ರಸನ್ನಾಕ್ಷಿ ಹೆಸರು ಏನು, ಅರ್ಥ ಏನು ಅಂತ ತಿಳ್ಕೊಂಬ. ಏನು ಸರ್, ಹೆಂಗಿತ್ತು ಸರ್? ಪರವಾಗಿಲ್ಲ, ಎಲ್ಲ ಮಾಡ್ತಾರೆ ಆ ಥರ. ಸ್ವಲ್ಪ ವೇರಿಯೇಷನ್ ತೋರಿಸಿ. ಸರಿ, ಏನು ತೋರಿಸಿ? ಅಂಗ್ರಿ ಹಂಗೆ ಹಂಗೆ ಇರಬೇಕು. ಸರಿ ಸರ್, ಮಾಡಿ ಮಾಡಿ ಸರ್. ಕೆಂಪೇಗೌಡದು ಟೈಮ್ ಇಲ್ಲ, ಬೇಗ ಮಾಡ್ರಿ. ಯಾವುದು ಸಿಂಹನ ಸಿನಿಮಾದಲ್ಲಿ ನೋಡಿರ್ತೀಯ, ಫೋಟೋನಲ್ಲಿ ನೋಡಿರ್ತೀಯ, ಟಿ ವಿಯಲ್ಲಿ ನೋಡಿರ್ತೀಯ, ಇಷ್ಟ ಯಾಕೆ? ಜೂನಲ್ಲಿ ಕೂಡ ನೋಡಿರ್ತೀಯ, ರೋಷದಿಂದ ಯಾವತ್ತಾನ ಕಾಡಲ್ಲಿ ಬೇಟೆ ಆಡೋದು ನೋಡಿದ್ಯ, ಪೌರುಷದಿಂದ ಪಂಜಾಯತ್ತೆ ಬಿಟ್ಟ ಅಂದ್ರೆ ಒಂದು ವರ್ಟ್ ಅನ್ಕೊಳ್ಳೋದೇ
ದಿನಸಿ ಅಂಗಡಿಗಳ ಮೂಟೆ ಒತ್ತಿದ ಕೈಗಳಿದು ಅಷ್ಟು ಸುಲಭವಾಗಿ ಯಾರ ಮುಂದೆ ಕೈ ಕಟ್ಟೋದೋ ಇಲ್ಲ ಕೈ ಚಾಚೋದೋ ಇಲ್ಲ. ಕೊನೆಯದಾಗ ಒಂದು ಹೇಳ್ತೀನಿ ಕೇಳು, ತೊಂದರೆ ಕೊಡೋನ್ಗೆ ಆ ದೇವ್ರಿಗೆ ಕೈ ಬಿಡಲ್ಲ, ತೊಂದರೆ ಇರೋರ್ಗೆ ಕೆಂಪೇಗೌಡ ಬಿಡಲ್ಲ. ನೋಡ್ಬೇಕು, ಚೆನ್ನಾಗಂತೂ ಪರ್ಫಾರ್ಮೆನ್ಸ್ ಮಾಡಿದೀನಿ. ಅಸಿಸ್ಟೆಂಟ್ ಡೈರೆಕ್ಟರ್ ಫುಲ್ ಇಂಪ್ರೆಸ್ ಆದ್ರು, ಗೊತ್ತಾಯ್ತು ಹೇಳಿದ್ದಾರೆ. ನೋಡ್ಬಿಟ್ಟು ಹೇಳ್ತೀನಪ್ಪ, ಕಾಲ್ ಬರುತ್ತೆ, ಕಾಲ್ ಬಂದ್ರೆ ನಾನು ಆಸೆ ಬಂದ್ಬಿಟ್ಟೆ. ಇವರು ನಾವು ಎಷ್ಟೊಂದು ಫಿಲಮ್ ಹೋಗಿದ್ದೆ ತಾನೆ ಬಾಸ್ತ ಮಾಣಿಕ್ಯ ಫಿಲಮ್ ಅಲ್ಲಿ ಸ್ಟಾರ್ಟಿಂಗ್ ಬೈಕ್ ಇಂಟ್ರಡಕ್ಷನ್ ನೋಡಿದ್ಯಾ, ನಮಗೂ ಅದೇ ಆಸೆ. ಬೈಕ್ ಅಲ್ಲಿ ಬರ್ತಾ ಇದ್ರೆ ಹಿಂಗೆ ಜನ ವಿಸಿಲ್ ಕೊಡ್ತಾ ಇರ್ಬೇಕು. ಹಲೋ, ವಾಪಸ್ ಬನ್ನಿ. ಈಗ ನಮ್ಮ ಇಂಟ್ರಡಕ್ಷನ್ ಸೀನ್ ಆಯಿತು, ಈಗ ಫಿಲಮ್ ರಿಲೀಸ್ ಆಗತ್ತೆ. ಓಕೆ, ಫಸ್ಟ್ ದಿವಸ ಸಾಂಪ್ರದಾಯಿಕ ಏನಪ್ಪ, ಹೀರೋಗಳೆಲ್ಲ ಥಿಯೇಟರ್ ಹೋಗ್ತಾರೆ. ನಾವು ನಮ್ಮ ಬಾಸ್ ಹೋಯ್ತಾ ಇದ್ರೆ ಜನ ಆ ಕಡೆ ಈ ಕಡೆ ನೂಕು ನಾಡಿ ಕಿಚ್ಚ ಅನುಪ ಕಿಚ್ಚ ಸುದೀಪ, ಕಿಚ್ಚ ಅನುಪ ಕಿಚ್ಚ ಸುದೀಪ, ನೆನ್ಸ್ಕೋ ನೆನ್ಸ್ಕೋ ನೆನ್ಸ್ಕೋ, ಜೈಕಾರಗಳ ನೆನ್ಸ್ಕೋ ಅಲ್ಲಿ. ಅದೇ ಬ್ರೋ, ನೋಡ್ಬೇಕು ಏನಾಗತ್ತೆ ಗೊತ್ತಿಲ್ಲ. ನೀ ಹೇಳ್ದಂಗೆ ಹೌದು, ಸಾವಿರ ಜನ ಬಂದಿದ್ರು, ಬಟ್ ಅಂದ್ರೆ ಅದರಲ್ಲಿ ನಿಜವಾದ ಟ್ಯಾಲೆಂಟ್ ಕೊಟ್ರೆ ಬೆಲೆ ಸಿಗತ್ತೆ ಹೇಳಿದ್ರು. ಸಾಯಂಕಾಲದೊಳಗೆ ಕಾಲ್ ಬರತ್ತೆ ಅಂತ. ಐಮ್ ವೇಟಿಂಗ್. ಹಲೋ, ಅನುಪ ಮಾತಾಡ್ತಿರೋದು? ಹೌದು, ತಾವ್ಯಾರು ಗೊತ್ತಾಗಿಲ್ಲ. ಅದೇ ಆಡಿಷನ್ ಬಂದಿದ್ರಲ್ಲ, ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಅದೇ ನೀವು ಸೆಲೆಕ್ಟ್ ಆಗಿದ್ದೀರಾ, ಬಾಸ್ ನೋಡಿ ಎಲ್ಲ ಒಪ್ಕೊಂಡಿದ್ದಾರೆ. ಸರ್ ನಿಜವಾಗ್ಲು? ಹೌದು. ಓ, ಥ್ಯಾಂಕ್ ಯು ಸರ್. ಡೇಟ್ ಟೈಮಿಂಗ್ ಅದೆಲ್ಲ ಹೇಳ್ತೀನಿ. ಓಕೆ ಓಕೆ, ಬಂದ್ಬಿಡಿ. ಸರಿನಾ ಸರ್, ಎಲ್ಲಿ ಬಂದು ಮೀಟ್ ಮಾಡ್ಬೇಕು ಸರ್? ಸೇಮ್ ಸ್ಪಾಟಿಗೆ ಬರಬೇಕಾ? ಇಲ್ಲ ಇಲ್ಲ, ಫೋನ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಾಂ ಸರಿ ಸರ್. ಯಾರಪ್ಪ ಫೋನ್ ಮಾಡಿದ್ದು? ಅಸಿಸ್ಟೆಂಟ್ ಡೈರೆಕ್ಟರ್ ಫೋನ್ ಬಂತು. ಇನ್ಮೇಲಿಂದ ನಾವು ಪೂಜಿಸ್ತಿದ್ದ 6 ಅಡಿ ಕಟ್ಔಟ್ ಪಕ್ಕ ಈ 5-9 ಅಡಿ ಕಟ್ಔಟ್ ರೆಡಿ ಆಗ್ಬೇಕು. ಹೇಳಿಲ್ವಾ, ಅಭಿಮಾನಿಗಳಿಗೆ ಅಭಿಮಾನ ಅನ್ನೋದು ರಕ್ತದಿಂದ ಬಂದಿರೋದಮ್ಮ, ಸೆಲೆಕ್ಟ್ ಆಗ್ದಿಲ್ದಿರೋದ ಚಾನ್ಸೇ ಇಲ್ಲ. ಸುದೀಪಣ್ಣ, ನಿಮ್ಮ ಈ ಅಭಿಮಾನಿಯಿಂದ ನಿಮಗೋಸ್ಕರ ಈ ಕೊಡುಗೆ. ಹ್ಯಾಟ್ಸ್ ಆಫ್ ಅಣ್ಣ.